ನಮಸ್ಕಾರ, ವೆಲ್ಕಮ್ ಟು ಚಾಣಕ್ಯ ಮಲ್ಟಿ ಟ್ಯಾಲೆಂಟ್ ಅಕಾಡೆಮಿ. ಇವತ್ತು ನಾವು ನವೋದಯ ಎಂಟ್ರೆನ್ಸ್ ಕೋಚಿಂಗಲ್ಲಿ ಸಿಂಪ್ಲಿಫೈ ಅಂದರೆ ಸರಳೀಕರಣ ಅಂತ ಕನ್ನಡದಲ್ಲಿ ಕರೀತಾರೆ, ಸಿಂಪ್ಲಿಫೈ ಮೇಲೆ ಬರುವಂಥ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಈಗ ಇಲ್ಲಿ ಮಿಕ್ಸಡ್ ಫ್ರ್ಯಾಕ್ಷನ್ ಇದೆ, ಎರಡು ಮಿಕ್ಸಡ್ ಫ್ರ್ಯಾಕ್ಷನ್ ಕೊಟ್ಟಿದ್ದಾರೆ, ಆಮೇಲೆ ಡೆಸಿಮಲ್ ಕೊಟ್ಟಿದ್ದಾರೆ, ಇಲ್ಲಿ ಬ್ರ್ಯಾಕೆಟ್ ಇದೆ. ಸೊ ಇದು ಹೆಂಗೆ ಸಾಲ್ವ್ ಮಾಡೋದು ನೋಡೋಣ. ಮಿಕ್ಸಡ್ ಫ್ರ್ಯಾಕ್ಷನ್ನ ಫಸ್ಟು ಇಂಪ್ರಾಪರ್ ಕನ್ವರ್ಟ್ ಮಾಡ್ಕೋಬೇಕು. 3 3 9 2 11/3 ಆಗುತ್ತೆ, ಪ್ಲಸ್ 2 1 2 + 1 3/2 ಮೈನಸ್ 0.875 ಪ್ಲಸ್ 8 ಬ್ರ್ಯಾಕೆಟಲ್ಲಿ ಸಾಲ್ವ್ ಮಾಡ್ಕೊಳ್ಳೋಣ, ಇಂಟು 15 - 6 9 ಆಗುತ್ತೆ. ಸೊ ಈಗ ಇಲ್ಲಿ ಫ್ರ್ಯಾಕ್ಷನ್ ಇದೆ, ಡೆಸಿಮಲ್ ಇದೆ, ಮತ್ತು ಮಲ್ಟಿಪ್ಲಿಕೇಷನ್. ಫಸ್ಟು ಫ್ರ್ಯಾಕ್ಷನ್ನ ಕನ್ವರ್ಟ್ ಮಾಡ್ಕೊಂಡು ಡೆಸಿಮಲ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ ಹೆಂಗೆ ಕನ್ವರ್ಟ್ ಮಾಡೋದು, 3 / 11, 3 3 = 9, 11 - 9 = 2. ಇಲ್ಲಿ ಪಾಯಿಂಟ್ ಇಟ್ಕೊಂಡು 0 ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟು 3 6 = 18, ಮತ್ತು ಇದು ಕಂಟಿನ್ಯೂ ಆಗುತ್ತೆ. ಸೊ ನೆಕ್ಸ್ಟ್ ನಂಬರ್ನ ತೊಗೊಳ್ಳೋಣ. ಈಗ ಆನ್ಸರ್ ಎಷ್ಟು ಬಂತು, 3.67 ಇನ್ನು ಇಲ್ಲಿ ಬರ್ಕೊತಾ ಇದ್ದೀನಿ, 3.67 ಪ್ಲಸ್ ಇದನ್ನು ಕೂಡ ಇದೇ ಥರ ಡೆಸಿಮಲ್ ಫ್ರ್ಯಾಕ್ಷನ್ ತರಬೇಕು, ಡೆಸಿಮಲ್ಗೆ ತರಬೇಕು. ಸೊ 2 1 = 2, 3 - 2 = 1.0, 2 5 = 10, ಈಗ 1.5 ಆನ್ಸರ್ ಬಂತು, ಪ್ಲಸ್ 1.5 ಮೈನಸ್ 0.875 ಪ್ಲಸ್ 8 9 = 72. ಸೊ ಈಗ ನಾವು ಪ್ಲಸ್ ಇರೋದೆಲ್ಲ ಫಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಫ್ರಾಕ್ಷನ್ ಇದು ಡೆಸಿಮಲ್ ಫಾರ್ಮಲ್ಲಿ ಇದೆಯಲ್ವಾ, ಡೆಸಿಮಲ್ ಫಾರ್ಮಲ್ಲಿ ಇದನ್ನು ಫಸ್ಟು ಆ್ಯಡ್ ಮಾಡ್ಕೊಳ್ಳೋಣ, 3.67 1.5 7 6 + 5 = 11, 1 ಮೊದಲು 1 ಕ್ಯಾರಿ ಮಾಡ್ಕೊಂಡಿದ್ದೀನಿ, 3 + 1 4 + 1 5.17. ಸೊ ಆನ್ಸರ್ ಎಷ್ಟು ಬಂತು, 5.17 ಮೈನಸ್ 0.875 ಪ್ಲಸ್ 72. ಈಗ ಈ 72ನ ಮತ್ತು 5.17ನ ಫಸ್ಟ್ ಆ್ಯಡ್ ಮಾಡ್ಕೊಂಬಿಡೋಣ. 72.00 ಅಂತ ಹಾಕೊತಾ ಇದ್ದೀನಿ, ಇಲ್ಲಿ 5.17 ಇದನ್ನ ಆ್ಯಡ್ ಮಾಡೋಣ, 5 + 2 = 6 7, 77.17 ಬಂತು. 77.17 ಮೈನಸ್ 0.875 ಇದರಲ್ಲಿ ಇದನ್ನ ಮೈನಸ್ ಮಾಡಬೇಕು, 77.17 ಇಲ್ಲಿ 0.875. ಸೊ ಇಲ್ಲಿ ಒಂದು 0 ಹಾಕ್ಕೊಳ್ಳೋಣ. ಈಗ 0 5 ಮೈನಸ್ ಆಗಲ್ಲ, ಕ್ಯಾರಿ ಮಾಡ್ಕೊತೀವಿ, 10 - 5 = 5, 6 - 7 ಮಾಡೋಕ್ಕಾಗಲ್ಲ. ಸೊ ಪಕ್ಕದಿಂದ ಕ್ಯಾರಿ ಮಾಡ್ಕೊಂಡಾಗ 16 - 7 = 9 ಆಗುತ್ತೆ, ಇಲ್ಲಿ 0 ಇರುತ್ತೆ, ಇಲ್ಲಿ ಕ್ಯಾರಿ ಮಾಡ್ಕೊಂಡಾಗ 10 ಆಗುತ್ತೆ. ಸೊ 10 - 8 = 2, 6 ಆಗುತ್ತೆ. ಸೊ ಆನ್ಸರ್ ಬಂದು 76.295 ಬಂದು ಫೈನಲ್ ಆನ್ಸರ್. ಇದು ನಿಮಗೆ ಎಕ್ಸಾಮಲ್ಲಿ 76.29 ಅಂತಲೂ ಕೊಟ್ಟಿರ್ಬೋದು, ಆದರೂ ಇದು ಕರೆಕ್ಟ್ ಆಗುತ್ತೆ. ಸೊ ಸಿಂಪ್ಲಿಫೈ ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ನೀವು ಈ ಥರ ಸ್ಟೆಪ್ಸ್ ಯೂಸ್ ಮಾಡಿ ಮಾಡಿದ್ರೆ ಈಸಿ ಆಗುತ್ತೆ. ಸೊ ನಾನೀಗ ಸಿಂಪ್ಲಿಫೈಗಳನ್ನ ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಆಮೇಲೆ ಕಮೆಂಟ್ ಮಾಡಿ, ಥ್ಯಾಂಕ್ ಯು, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಥ್ಯಾಂಕ್ ಯು.